ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಇಲ್ಲಿ ಏನಾಗ್ತಾ ಇದೆ ಕಥೆ, ಯಾರ್ಯಾರು ಸ್ಟ್ರಾಂಗ್ ಕಂಟೆಂಡರ್ಸ್ ಇದ್ದಾರೆ ಅಥವಾ ಪ್ರಬಲ ಸ್ಪರ್ಧಿಗಳು ಅಂತ ಇಲ್ಲಿ ಯಾರ್ಯಾರು ಆಗಬಹುದಾಗತ್ತೆ, ಯಾರ್ಯಾರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತಾವು ಕೂಡ ಸ್ಟ್ರಾಂಗ್ ಆಗಿದ್ದೀವಿ ಇಲ್ಲಿ, ನಮಗೂ ಟಿಕೆಟ್ ಕೊಡಬೇಕು ಅಂತೇಳಿ ಲಾಬಿ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಪ್ಡೇಟ್ಸ್ ಇರುತ್ತೆ, ನೋಡ್ತಾ ಬರೋಣ ನಾವು ಏನೇನು ಅಂತ ಹೇಳಿ. ಲೋಕಸಭಾ ಚುನಾವಣೆಗೆ ಈಗಾಗಲೇ ಸಾಕಷ್ಟು ತಾಲೀಮು ಶುರುವಾಗಿಬಿಟ್ಟಿದೆ. ಇನ್ನೇನು ಮಾರ್ಚ್ ವೇಳೆಗಾಗಲೇ, ಮಾರ್ಚ್ ಅಥವಾ ಏಪ್ರಿಲ್ ವೇಳೆಗಾಗಲೇ ಬಹುತೇಕವಾಗಿ ಎಲ್ಲ ತಯಾರಾಗಿಬಿಡ್ತಾರೆ. ಅಷ್ಟಕ್ಕಾಗಲೇ ಅಭ್ಯರ್ಥಿಗಳ ಪಟ್ಟಿ ಆಚೆ ಬಂದುಬಿಡುತ್ತೆ, ತಯಾರಿ ಮಾಡಿಕೊಳ್ಬೇಕು, ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿಬಿಡುತ್ತೆ. ಇದರ ನಡುವೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ಗೋಸ್ಕರ ತೀವ್ರ ಪೈಪೋಟಿ ಇದೆ. ಬಿಜೆಪಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ರಮೇಶ್ ಕತ್ತಿ ನಡುವೆ ಫೈಟ್ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ ನನಗೆ ಟಿಕೆಟ್ ಸಿಗಬೇಕು ಅಂತ ಅವರು, ರಮೇಶ್ ಕತ್ತಿ ನನಗೆ ಟಿಕೆಟ್ ಸಿಗಬೇಕು ಅಂತ ಇವರು ಜೋರಾಗಿ ಇಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಟಿಕೆಟ್ ಆಕಾಂಕ್ಷಿಗಳೇನು ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಮತ್ತು ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕಡಿಮೆ ಇದೆಯಾ? ಇಲ್ಲೇನು ಕಡಿಮೆ ಇಲ್ಲ. ಇಲ್ಲಿಯೂ ಕೂಡ ಲೋಕಸಭಾ ಟಿಕೆಟ್ಗೋಸ್ಕರವಾಗಿ ತೀವ್ರ ಪೈಪೋಟಿ ಇದೆ. ಇಲ್ಲಿಯೂ ಕೂಡ ಪ್ರಕಾಶ್ ಉಕೇರಿ, ಲಕ್ಷ್ಮಣರಾವ್ ಚಿಂಗಳೆ, ಸವದಿ ಮಗ ಚಿದಾನಂದ ಸವದಿ ಇಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ನಮಗೆ ಟಿಕೆಟ್ ಕೊಡಿ, ನಮಗೆ ಟಿಕೆಟ್ ಕೊಡಿ ಅಂತ. ಪ್ರಕಾಶ್ ಉಕೇರಿನ ಅಲಗಳೇಕಾಗಲ್ಲ, ಲಕ್ಷ್ಮಣರಾವ್ ಚಿಂಗಳೆ ಅಲಗಳೇಕಾಗಲ್ಲ, ಸವದಿಯವರ ಮಗ ಚಿದಾನಂದ ಸವದಿ ಇವರು ಫೈಟನ್ನು ಕೂಡ ಅಲಗಳೇಕಾಗಲ್ಲ. ಹಾಗಾಗಿ ಅವರು ಕೂಡ ನಾಮುಂದು ತಾಮುಂದು ಅಂಥೇಳಿ ಅವರು ಕೂಡ ಇಲ್ಲಿ ಮುಂದಾಗ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಹಾಲಿ MLC ಪ್ರಕಾಶ್ ಉಕೇರಿ ಸ್ಪರ್ಧೆ ಮಾಡಿದರು. ಈ ಕಡೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತೀರ್ಮಾನನೇ ಇಲ್ಲಿ ಅಂತಿಮ. ಯಾರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರಲ್ಲ, ಉಸ್ತುವಾರಿ ಸಚಿವ, ಇವರೇನು ತೀರ್ಮಾನ ಮಾಡ್ತಾರೋ ಇದೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರದ ಕಡೆಗೆ ಗಮನ ಇದೆ. ಅಂದರೆ ಒಂದು ಹಂತಕ್ಕೆ ಸತೀಶ್ ಜಾರಕಿಹೊಳಿ ಅವರದ್ದು ಇಲ್ಲಿ ನಡೆಯುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ತೀರಾ ಇತ್ತೀಚಿನ ವಿದ್ಯಮಾನಗಳು ಅಂತ ಬಂದಾಗ, ದಸರಾಗೆ ಎಲ್ಲರೂ ಬಸ್ಸಲ್ಲಿ ಬರೋ ವಿಚಾರನೋ, ದುಬೈಗೆ ಒಂದು 23 ಜನ ಶಾಸಕರು ಹೋಗೋ ವಿಚಾರನೋ ಮಾಡಿಕೊಂಡು ಪಕ್ಷದಲ್ಲಿ ನನ್ನನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ನನ್ನ ತಾಕತ್ತನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ನನ್ನ ಶಕ್ತಿಯನ್ನು ಅಲ್ಲಗಳೆಯೋಕ್ಕಾಗಲ್ಲ ಅನ್ನೋ ಮೆಸೇಜನ್ನು ಸ್ಟ್ರಾಂಗ್ ಆಗಿ ರವಾನಿಸಿದರು. ಇದೀಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಮಾತನ್ನು ತೆಗೆದುಹಾಕೋಕ್ಕಾಗಲ್ಲ. ಅಕಸ್ಮಾತ್ ಈಗ ಜಾರಕಿಹೊಳಿ ಟಿಕೆಟ್ ಕೇಳ್ತಾ ಇದ್ದಾರೆ, ಅವ್ರ ಕಡೆಯವ್ರು ಯಾರಿಗೋ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಬಂಡಾಯ ಇದ್ದರೆ ಇಲ್ಲಿ ಸರ್ಕಾರದ ಕಥೆ ಏನು? ಅದು ಲೋಕಸಭಾ ಚುನಾವಣೆ ಟೈಮಲ್ಲೇ ಬಂಡಾಯ ಎದ್ದುಬಿಟ್ರೆ ಒಂದು ಕಡೆ ಸರ್ಕಾರದ್ದು ಸಮಸ್ಯೆ ಬರುತ್ತೆ, ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ. ಇದು ನಮಗೆ ಬೇಕಾ ಅಂತ ಸಹಜವಾಗಿ ಯಾರಾದರೂ ಯೋಚನೆ ಮಾಡ್ತಾರೆ. ಲಿಂಗಾಯತ ಅಥವಾ ಕುರುಬ ಸಮುದಾಯದ ಅಭ್ಯರ್ಥಿಗೆ ಕಾಂಗ್ರೆಸ್ ಮಣೆ ಹಾಕಬಹುದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ, ಇಲ್ಲ ಕುರುಬ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡಬಹುದು, ಇಲ್ಲ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗೆ ಟಿಕೆಟನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ನಾವು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿವರ ಅಂತ ನಾವು ನೋಡ್ತಾ ಬಂದರೆ ನೋಡಿ, ಈ ಕ್ಷೇತ್ರದ ಕಥೆ ಏನು ಅಂತ ಚೆಕ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಯಾವ್ಯಾವುದಪ್ಪ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ವಿಧಾನಸಭಾ ಕ್ಷೇತ್ರಗಳು ಅಂತ ಬಂದರೆ ನೋಡಿ, ನಿಪ್ಪಾಣಿ ಬರುತ್ತೆ, ಚಿಕ್ಕೋಡಿ, ಯಮಕನ ಮರಡಿ, ಹುಕ್ಕೇರಿ, ರಾಯಭಾಗ, ಕುಡಚಿ, ಅಥಣಿ, ಕಾಗವಾಡ, 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇಲ್ಲಿ. ಇನ್ನೊಮ್ಮೆ ಹೇಳ್ತೀನಿ, ಇದೇ ನಮಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ನಿಪ್ಪಾಣಿ ಇದೆ, ಚಿಕ್ಕೋಡಿ ಇದೆ, ವಿಧಾನಸಭಾ ಕ್ಷೇತ್ರಗಳು ಯಮಕನ ಮರಡಿ, ಹುಕ್ಕೇರಿ, ರಾಯಭಾಗ, ಕುಡಚಿ, ಅಥಣಿ, ಕಾಗವಾಡ, ಇಷ್ಟು ಕ್ಷೇತ್ರಗಳು ಸೇರಿ ಒಂದು ಲೋಕಸಭಾ ಕ್ಷೇತ್ರ ಆಗುತ್ತೆ, ಅದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಇಷ್ಟು ಕ್ಷೇತ್ರಗಳಲ್ಲೂ ಕೂಡ ಹೋಲ್ಡ್ ಇರಬೇಕು, ಅಲ್ಲಿ ಶಾಸಕರ ಸ್ಟ್ರೆಂತು ಚೆಕ್ ಮಾಡಿಕೊಳ್ಬೇಕು, ಜಾತಿವಾರು ಲೆಕ್ಕಾಚಾರ ಹಾಕ್ಕೊಳ್ಬೇಕು, ಯಾರ ಮಾತು ನಡೆಯುತ್ತೆ, ಯಾರಿಗೆ ಗೆಲ್ಲುವ ಅವಕಾಶಗಳು ಜಾಸ್ತಿ ಇದೆ, ಇವೆಲ್ಲ ಅಂಶಗಳು ಮೇಳೈಸಿ, ಜೊತೆಗೆ ಯಾರಿಗೆ ಯಾರ ಆಶೀರ್ವಾದ ಇದೆ, ಯಾರ ಚುನಾವಣಾ ಪ್ರಚಾರಕ್ಕೆ ಯಾವ ನಾಯಕರು ಬಂದು ನಿಂತ್ಕೊಳ್ಬಹುದಲ್ಲಿ, ಯಾರಿಗೆ ಗೆಲ್ಲಿಸಿಕೊಂಡು ಬರುವಂಥ ಸಾಮರ್ಥ್ಯ ಇದೆ, ಬರೀ ಒಂದು ಪಾರ್ಟಿಗಲ್ಲ, ಎಲ್ಲ ಪಾರ್ಟಿ ಲೆಕ್ಕಾಚಾರನೂ ಇದೇನೆ. BJP ಟಿಕೆಟ್ ಕೊಟ್ಟರು ಇದೇ ಲೆಕ್ಕಾಚಾರ, ಕಾಂಗ್ರೆಸ್ನವ್ರು ಟಿಕೆಟ್ ಕೊಟ್ಟರು ಇದೇ ಲೆಕ್ಕಾಚಾರ, JDS ಏನಾದರೂ ಸ್ಪರ್ಧೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಕೂಡ ಅವರದ್ದು ಇದೇ ಲೆಕ್ಕಾಚಾರ ಈ ಭಾಗದಲ್ಲಿರುತ್ತೆ. ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾರ್ಯಾರಪ್ಪ ಈಗ BJPಯ ಟಿಕೆಟ್ ಆಕಾಂಕ್ಷಿಗಳು ಯಾರು? ಇಲ್ಲಿ BJP ಟಿಕೆಟ್ ಆಕಾಂಕ್ಷಿಗಳು ಯಾರು ನೋಡಿ, ಇಲ್ಲಿ ಒಂದು ಅಣ್ಣಾ ಸಾಹೇಬ್ ಜೊಲ್ಲೆ, ಅಣ್ಣಾ ಸಾಹೇಬ್ ಜೊಲ್ಲೆ ಇಲ್ಲಿ ಅವರು ಕೂಡ ಆಸ್ಪಿರೆಂಟ್ ಆಗಿದ್ದಾರೆ, ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಅವರು, ನನಗೊಂದು ಟಿಕೆಟ್ ಕೊಡಬೇಕು ಅಂಥೇಳಿ. ಮಾಜಿ ಸಂಸದ ರಮೇಶ್ ಕತ್ತಿ, ರಮೇಶ್ ಕತ್ತಿ ಏನು ಅಷ್ಟು ಸುಲಭಕ್ಕೆ ಚಿಕ್ಕೋಡಿನ ಬಿಡೋ ಥರ ಕಾಣಿಸ್ತಾ ಇಲ್ಲ, ಅವರು ನನಗೂ ಟಿಕೆಟ್ ಬೇಕು ಅಂತ ರಮೇಶ್ ಕತ್ತಿನೂ ಕೇಳ್ತಾ ಇದ್ದಾರೆ, ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಕೇಳ್ತಾ ಇದ್ದಾರೆ. ಹಾಗಾಗಿ ಇವರಿಬ್ಬರಲ್ಲಿ ಯಾರಿಗೆ ಅನ್ನೋದು ಕೂಡ ಅಷ್ಟೇ ಕ್ಯೂರಿಯಸ್ ಆದಂಥ ಕುತೂಹಲಕಾರಿ ವಿಚಾರ. ಇಲ್ಲಿ ಇದೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಯಾರಿಗೆ, ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಹೋಗುತ್ತೆ ಇಲ್ಲಿ, ಇದು ಅಷ್ಟೇ ಮುಖ್ಯವಾದಂಥ ವಿಚಾರ. ನೋಡಿ, ಕಾಂಗ್ರೆಸ್ನಲ್ಲಿ ಲಕ್ಷ್ಮಣ ಸವದಿ, ಇಲ್ಲಿ ಲಕ್ಷ್ಮಣ ಸವದಿಯವರ ಇವರ ವಿರುದ್ಧ ಇರತಕ್ಕಂಥ ಜಾರಕಿಹೊಳಿಯವರ,
ಅಥವಾ ಸತೀಶ್ ಜಾರಕಿಹೊಳಿನ ಈ ಥರ ಬೇಕಾದಷ್ಟು ಲೆಕ್ಕಾಚಾರ ಇದೆ ಇಲ್ಲಿ. ಅಲ್ಲಿಗಲ್ಲಿಗೇ ಆಗ್ತಾ ಇಲ್ಲ. ಅಲ್ಲಿ ಲಕ್ಷ್ಮಣ ಸವದಿಯವರ ಮಗ ಚಿದಾನಂದ ಸವದಿ ಅವರು ಒಂದು ಟ್ರೈ ಮಾಡ್ತಾ ಇದ್ದಾರೆ, ನಮಗೊಂದು ಲೋಕಸಭಾ ಟಿಕೆಟ್ ಇಲ್ಲಿ ಬೇಕು ಅಂತ. ಇನ್ನೊಂದು ಕಡೆ MLC ಪ್ರಕಾಶ್ ಹುಕ್ಕೇರಿ ಅವರೂ ಟ್ರೈ ಮಾಡ್ತಾ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ, ನಾನು MLC ಆಗಿದ್ದೆ, ನನಗೆ ಲೋಕಸಭಾ ಟಿಕೆಟ್ ಕೊಡ್ರಪ್ಪ, ನಾನು ಗೆದ್ದು ತೋರಿಸ್ತೀನಿ ಅಂತ ಅವರು ಕೇಳ್ತಾ ಇದ್ದಾರೆ. ಇಷ್ಟ ಆಯಿತಾ? ಇದರ ಆಚೆಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ. ಇನ್ನೊಂದು ಕಡೆ ಗಜಾನನ ಮಂಗಸೂಳಿ ಕೂಡ ಇಷ್ಟೇ ಪ್ರಯತ್ನ. ನೋಡಿ, ಲಕ್ಷ್ಮಣರಾವ್ ಚಿಂಗಳೆ ಇದಾರಲ್ಲಿ, ಅವರು ಟ್ರೈ ಮಾಡ್ತಾ ಇದ್ದಾರೆ. ಗಜಾನನ ಮಂಗಸೂಳಿ ಇವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಎಸ್ ಕೆ ಮುಠಾಳೆ ಇವರು ಕೂಡ ಇಷ್ಟೇ ಪ್ರಬಲವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟನ್ನು ಕೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಕಡೆಯಿಂದ. ಅಂದರೆ ಸೌದಿಯವರ ಮಗ, ಯಾಕೆಂದರೆ ಲಕ್ಷ್ಮಣ ಸೌದಿ, ನಾನು BJP ಬಿಟ್ಟು ಬಂದಿದ್ದೀನಪ್ಪ, ನನಗೆ ಒಂದು ಸ್ಥಾನಮಾನ ಸಿಗಬೇಕು, ನನ್ನ ಮಗನಿಗೊಂದು ಟಿಕೆಟ್ ಯಾಕೆ ಕೊಡಿಸ್ಬಾರ್ದಿಲ್ಲಿ, ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಅವರು ಕೂಡ ಕ್ಲೈಮ್ ಮಾಡ್ತಾರೆ. MLC ಪ್ರಕಾಶ್ ಹುಕ್ಕೇರಿ, ನನಗೆ ಮೊದಲಿಂದನೂ ಇಲ್ಲಿ ಹಿಡಿತಾ ಇದೆ ಈ ಭಾಗದಲ್ಲಿ. ಹೇಗೆ ಅಂದರೆ, ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯಕ ಅಥವಾ ಹೆಸರಿನ ಮೇಲೇ ನಡೆಯುವಂಥ ಚುನಾವಣೆಗಳು ಜಾಸ್ತಿ ಬೆಳಗಾವಿ ಭಾಗದಲ್ಲಿ. ಆ ನಾಯಕ, ಅವ್ರಿಗಿರೋ ಸಕ್ಕರೆ ಫ್ಯಾಕ್ಟ್ರಿಗಳು, ಅವ್ರಿಗಿರೋ ಪವರು, ಇದೆಲ್ಲವನ್ನು ಅನೇಕ ಬಾರಿ ಇಲ್ಲೇನಾಗುತ್ತೆ ಅಂದರೆ ಚಿಹ್ನೆ ಮ್ಯಾಟ್ರ್ ಆಗಲ್ಲ ಇಲ್ಲಿ. ಯಾವ ಚಿಹ್ನೆ ಮೇಲೆ ನಿಂತ್ಕೊಂಡ್ರು, ಯಾರ ಸ್ಪರ್ಧೆ, ಇದೆಲ್ಲ ಯಾವ ವ್ಯಕ್ತಿ ಅಷ್ಟೇ. ಅವ್ರಿಗೆ ಯಾವ ಚಿಹ್ನೆ ಆದರೂ ಕೊಡಿ, ನಿಮಗೆ ಗೆದ್ದುಕೊಂಡು ಬರುವ ಸಾಮರ್ಥ್ಯ ಇರತಕ್ಕಂತಹ ಸೆಲ್ಫ್ ಸ್ವತಂತ್ರ ಬಲದ ಮೇರೆಗೆ ಗೆಲ್ಲಬಲ್ಲಂತಹ ಸಾಕಷ್ಟು ಕ್ಯಾಂಡಿಡೇಟ್ಗಳು ಇಲ್ಲಿದ್ದಾರೆ. ಈಗ ಪ್ರಕಾಶ್ ಹುಕ್ಕೇರಿ ಇವರೇನು ಕಡಿಮೆ ಅಲ್ಲ, ಕತ್ತಿ ಅವರೇನು ಕಡಿಮೆ ಅಲ್ಲ, ಇವರೆಲ್ಲ ಈ ಹಿಂದೆ ಸ್ವಂತವಾಗಿಯೇ ಗೆದ್ದಿರೋರು. ಯಾವ ಪಾರ್ಟಿ ಆದರೂ ಚೇಂಜ್ ಮಾಡಲಿ, ಗೆಲ್ತಾ ಇದ್ದಿದ್ದು ಅವರೇ ಅಂತ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಒಂದು ಕಡೆ ಟ್ರೈ ಮಾಡ್ತಾ ಇದ್ದಾರೆ, ಗಜಾನನ ಮಂಗಸೂಳಿ ಟ್ರೈ ಮಾಡ್ತಾ ಇದ್ದಾರೆ, SK ಮುಠಾಳೆ ಕೂಡ ಒಂದು ಕಡೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು BJPಗೆ ಏನಪ್ಪ ಲಾಭ? ಇದೇ ಲೋಕಸಭಾ ಕ್ಷೇತ್ರದಿಂದ BJPಗಿರುವ ಲಾಭಗಳು ಅಥವಾ ಪ್ಲಸ್ ಪಾಯಿಂಟ್ಸ್ ನಾವು ಚೆಕ್ ಮಾಡಿಕೊಂಡ್ರೆ, BJP ಭದ್ರಕೋಟೆ ಅಂತಾರೆ ಯಾವುದನ್ನು, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು. ಅದಕ್ಕೇ ಅಣ್ಣಾ ಸಾಹೇಬ್ ಜೊಲ್ಲೆ ಜಾಸ್ತಿ ಟ್ರೈ ಮಾಡು. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಣ್ಣಾ ಸಾಹೇಬ್ ಜೊಲ್ಲೆ ತುಂಬ ಟ್ರೈ ಮಾಡೋದು, ಯಾಕೆ ಅಂದರೆ ಇಲ್ಲಿ ನಮ್ಮದು ಸ್ಟ್ರಾಂಗ್ ಹೋಲ್ಡ್ ಇದೆ ಇಲ್ಲಿ ಈ ಕೋಟೆಯಲ್ಲಿ ಅಂತ. ಪ್ರಧಾನಿ ನರೇಂದ್ರ ಮೋದಿಯವರು, BS ಯಡಿಯೂರಪ್ಪನವರು, ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಥಳೀಯವಾಗಿ ಅವ್ರು ಇಟ್ಕೊಂಡಿರ್ತಕ್ಕಂಥ ಜನಪ್ರಿಯತೆ, ಇಲ್ಲಿ ಯಾವುದು ಬೇಕಾದರೂ ಕೆಲಸ ಮಾಡಿ ನಾನು ಇಲ್ಲಿ ಗೆಲ್ಲಬಹುದು ಅಂತ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಒಂದು ಆಸೆ ಇಲ್ಲಿದೆ. ನಾನು ಇಲ್ಲಿ ಗೆಲ್ಲಬಹುದು, ಮೋದಿಯವರು ಬಂದು ಹೋದರೆ, ಪ್ರಚಾರ ಮಾಡಿ ಹೋದರೆ, ಯಡಿಯೂರಪ್ಪನವ್ರು ಬಂದು ಹೋದರೆ, ಜೊತೆಗೆ ನಾನೂ ಕೆಲಸ ಮಾಡಿದ್ದೀನಿ ಇಲ್ಲಿ, ಇಷ್ಟು ವಿಚಾರ ಅವ್ರ ಥರಲ್ಲಿರಬಹುದು. ಅಣ್ಣಾ ಸಾಹೇಬ್ ಜೊಲ್ಲೆ ಅಭಿವೃದ್ಧಿ ಕಾರ್ಯಗಳು ಮತ್ತು ಪಕ್ಷ ಸಂಘಟನೆ, ಜೊತೆಗೆ BJP ಲಿಂಗಾಯತ ಹಿಂದುತ್ವ ಮತಗಳ ಅಭಯ ಅದು ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ. ಇನ್ನು ಜಾರಕಿಹೊಳಿ ಬ್ರದರ್ಸ್ ಇದ್ದಾರಲ್ಲ, ಇವರ ವರ್ಚಸ್ಸು ಕೂಡ ನನಗೆ ನೆರವಾಗಬಹುದು. ಈಗ ರಮೇಶ್ ಜಾರಕಿಹೊಳಿ ಅವ್ರ ವರ್ಚಸ್ಸು ಇದೆ ಇಲ್ಲಿ ಆ ಭಾಗದಲ್ಲಿ, ರಾಜ್ಯಕ್ಕೆ ಅವರ ವರ್ಚಸ್ಸು ಏನಾದರೂ ಆಗಿ ಇದ್ಕೊಳ್ಳಿ, ಆ ಭಾಗಕ್ಕೆ ದೊಡ್ಡ ನಾಯಕ ಜಾರಕಿಹೊಳಿನೂ ಬಂದು, ನರೇಂದ್ರ ಮೋದಿಯವರು ಬಂದು, BSY ಅವರು ಬಂದು, ಜೊತೆಗೆ ನನಗೆ ಸ್ವಂತ ನಾನು ಪ್ರಚಾರ ಮಾಡಿ ನನ್ನ ಕೆಲಸನೂ ಹೇಳಿಕೊಂಡ್ರೆ ಒಂದು ಚಾನ್ಸ್ ನನಗಿದೆ ಅಂತ ಜೊಲ್ಲೆ ಅವರಿಗೆ ಒಂದು ಆಸೆ. ಅದಕ್ಕೆ ಅವರು ಬಲವಾಗಿ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ BJPಯ ಮೈನಸ್ ಪಾಯಿಂಟ್ಸ್, BJPಗೆ ಹಾಗಾದರೆ ಮೈನಸ್ ಪಾಯಿಂಟ್ಸೇ ಇಲ್ವಾ? ಇಲ್ಲಿ ಮೈನಸ್ ಪಾಯಿಂಟ್ಸು ಇರ್ತವೆ. ರಾಜ್ಯದಲ್ಲಿ BJPಯಿಂದ ಅಧಿಕಾರ ಕೈತಪ್ಪಿರುವುದು, ನೋಡಿ, ರಾಜ್ಯದಲ್ಲಿ BJPಯಿಂದ ಅಧಿಕಾರ ಇಲ್ಲ ಸದ್ಯಕ್ಕೆ. ಅಧಿಕಾರ ಇಲ್ಲದೇ ಇದ್ದಾಗ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಪಾರ್ಟಿಗಾದರೂ ಕೂಡ ಕಷ್ಟ ಆಗುತ್ತೆ, ಅಷ್ಟು ಈಸಿಯಾಗಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಒಂದು ಕಡೆ ಆಡಳಿತದ ಎಂಜಿನ್ ಇರುತ್ತೆ, ಆಡಳಿತದ ಪಕ್ಷದ್ದು, ಅವರೆಲ್ಲರೂ ಬಂದು ನಿಂತ್ಕೊಳ್ತಾರೆ, ಟ್ರೈ ಮಾಡ್ತಿರ್ತಾರೆ. ಆದರೆ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಯಾರ ಹೆಸರು ಹೇಳೋದು, ನಾವು ಏನು ಮಾಡ್ತೀವಿ ಅಂತ ಭರವಸೆ ಕೊಡೋದು, ಇದು ಕೂಡ ವಿಷಯ ಆಗುತ್ತೆ. BJP ಬಣ್ಣ ರಾಜಕೀಯದ ಗೊಂದಲ ಒಂದು ಕಡೆ ಇದೆ, ಲಿಂಗಾಯತ ಕುರುಬ ಮತಗಳ ವಿಭಜನೆ ಆಗಬಹುದು ಎನ್ನುವ ಆತಂಕ ಕೂಡ BJPಗೆ ಇದೆ. ಆಯ್ತಪ್ಪ, ಈಗ ಸಿದ್ದರಾಮಯ್ಯನವರು ಕುರುಬ ಸಮುದಾಯದ ಲೀಡರು, ಲಿಂಗಾಯತ ಸಮುದಾಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ MB ಪಾಟೀಲ್ ರಾದಿಯಾಗಿ ಎಲ್ಲರೂ ಅನೇಕರಿದ್ದಾರೆ. ಸೊ ಇಲ್ಲಿ ಡಿವೈಡ್ ಆಗಿಬಿಟ್ರೆ ಮತಗಳು ಸಾಲಿಡ್ ಆಗಲ್ವಲ್ಲ, ಜೊತೆಗೆ BJPಯಲ್ಲೇ ಆ ಭಾಗದಲ್ಲಿ ಗುಂಪುಗಾರಿಕೆ ಜಾಸ್ತಿ ಇದೆ. ಈ ಥರ ಗುಂಪುಗಾರಿಕೆ ಇದ್ದಾಗ ನಿಂತು ಗೆಲ್ಲೋದು ಕಷ್ಟ ಆಗುತ್ತೆ ಅಂತ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಒಂದು ಕಡೆ ಹಿನ್ನಡೆ ಆಗಬಹುದು BJPಗೆ. ಗ್ಯಾರಂಟಿ ಸ್ಕೀಮ್ಸ್ ಹೇಳ್ತಾರೆ, ಇದೆಲ್ಲ ಕೊಟ್ಟಿದ್ದೀವಿ ಲೋಕಸಭಾ ಚುನಾವಣೆಗೆ, ನಮಗೆ ಓಟ್ ಹಾಕಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ, ನೀವು ನಿಮಗೆ ನಾವು ವಿಧಾನಸಭೆ ಗೆದ್ದೇ ಇಷ್ಟು ಮಾಡಿದ್ದೀವಿ, ಲೋಕಸಭಾ ಗೆದ್ದ ಮೇಲೆ ನಾವು ಮಾಡಲ್ವಾ, ಕ್ಲೈಮ್ ಮಾಡ್ಬೋದು ಕಾಂಗ್ರೆಸ್. ನೋಡಿ, ನಮ್ಮ ಗ್ಯಾರಂಟಿ ಯೋಜನೆಗಳು, ಎಲ್ಲರ ಮನೆಗೂ ಕರೆಂಟ್ ಈಗ ಫ್ರೀ ಕೊಡ್ತಾ ಇದ್ದೀವಿ ನಾವು, 200 ಯೂನಿಟ್ಗಳ ಒಳಗಡೆ. ಈಗ ಯುವನಿಧಿ ಶುರು ಮಾಡಿದ್ದೀವಿ, ಪದವೀಧರರಿಗೆ ಅಥವಾ ಡಿಪ್ಲೊಮೊ ಓದ್ಕೊಂಡಿರ್ತಕ್ಕಂಥವರಿಗೆ, ಕೆಲಸ ಇಲ್ಲದೇ ಇರುವವರಿಗೆ, ಅವ್ರಿಗೆ ಈಗ 1,500 ರೂಪಾಯಿ ಬರುತ್ತೆ ಡಿಪ್ಲೊಮೊದವ್ರಿಗೆ, ಪದವಿ ಮಾಡಿರೋರಿಗೆ 3,000 ರೂಪಾಯಿ ಕೊಡ್ತೀವಿ.
ನಿಮಗೆ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ ನಾವು, ಅಕ್ಕಿ ಫ್ರೀ ಕೊಡ್ತಾ ಇದ್ದೀವಿ, ಜೊತೆಗೆ ಮಹಿಳೆಯರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಅವ್ರಿಗೂ ನಾವು ಫ್ರೀ ಬಿಟ್ಟಿದ್ದೀವಿ, ಎಲ್ಲವನ್ನು ಕೂಡ ಕಾಂಗ್ರೆಸ್ ಕ್ಲೈಮ್ ಮಾಡುತ್ತೆ. ಹಾಗಾಗಿ ಇದು ಕೂಡ ಒಂದು ಅಡ್ವಾಂಟೇಜ್ ಆಗುತ್ತೆ ಇಲ್ಲಿ ನಮಗೆ ಕಾಂಗ್ರೆಸ್ ದೃಷ್ಟಿಯಿಂದ ಅಂತ ನೋಡಿದ್ರೆ. ಇದು ಬಿ ಜೆ ಪಿಗೆ ಒಂದು ಕಡೆ ಮೈನಸ್ ಪಾಯಿಂಟ್ ಇದೆ.